ನಮಸ್ಕಾರ ಸ್ನೇಹಿತರೆ, ಕನ್ನಡದ ಖ್ಯಾತನಟಿ ಪ್ರೀತಿಗಾಗಿ ಚಿತ್ರದ ನಾಯಕಿಯ ಒಂದು ಮಿಡ್ ನೈಟ್ ಮಸಾಲವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡಿ ಸ್ನೇಹಿತರೆ, ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಮರೆಯದಲ್ಲೇ ಕ್ಲಿಕ್ ಮಾಡಿಸಿದ್ರೆ, ಹಾಗಾದ್ರೆ ನಿಮಗೂ ಕೂಡ ಈ ವಿಡಿಯೋ ಗೊತ್ತಿದ್ರೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ. ಸದಾ ಒಂದಲ್ಲ ಒಂದು ವಿವಾದಗಳಿಂದ ಗಮನ ಸೆಳೆಯುವ ಕಾಲಿವುಡ್ ನಟಿ ಹಾಗೂ ಸ್ಯಾಂಡಲ್ವುಡ್ ನಟಿ ವನಿತಾ ವಿಜಯ್ ಕುಮಾರ್ ಕಳೆದ ಕೆಲ ದಿನಗಳಿಂದ ತಮ್ಮ ಮೂರನೇ ವಿವಾದ ಹಿನ್ನೆಲೆಯಲ್ಲಿ ಸುದ್ದಿಯಲ್ಲಿದ್ದರು. ಅದು VFX ತಂತ್ರಜ್ಞ ಪೀಟರ್ ಪೌಲ್ ಜೊತೆ June 27 ಕ್ರಿಶ್ಚಿಯನ್ ಸಂಪ್ರದಾಯದಂತ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಖುಷಿಯನ್ನು ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡ ನಟಿ ಮೊದಲ ದಿನದ ರೊಮ್ಯಾಂಟಿಕ್ ಫೋಟೋವೊಂದನ್ನು ಹರಿಬಿಟ್ಟಿದ್ದಾರೆ. ಹೌದು, ಇದು ಮಾಮೂಲಿ ಫೋಟೋ ಅಲ್ಲ, ಮದುವೆ ಆಗಿ ಫಸ್ಟ್ ನೈಟಲ್ಲಿ ಬೈರುವಂಥ ಫೋಟೋ ಸ್ನೇಹಿತರೆ. ಹೌದು, ಪತಿ ಪೌಲ್ಗೆ ಲಿಪ್ ಟು ಲಿಂಪು ತಿನ್ನ ಮುತ್ತೇರಿಸುವ ಫೋಟೋವೊಂದನ್ನು ವನಿತಾ ಈಗಾಗಲೇ ಶೇರ್ ಮಾಡಿದ್ದಾರೆ. ಈ ಫೋಟೋಗಳನ್ನು ವೈರಲ್ ಆಗುತ್ತಿದ್ದಂತೆ ಆತ ಅನೇಕರು ಕಾಲಿವುಡ್ ನಟರು ಹಾಗೂ ಸ್ಯಾಂಡಲ್ವುಡ್ ನಟಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಹಾಗೆ ಟ್ರೋಲ್ ಕೂಡ ಒಳಗಾಗಿದ್ದಾರೆ. ಮೂರನೇ ಬಾರಿ ಮದುವೆ ಆದರೆ ಇದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವ ಅಗತ್ಯವಿತ್ತೆ. ನಿಮಗೀಗ 40-45 ವರ್ಷ ವಯಸ್ಸಾಗಿದೆ, ಕತ್ತೆಗಾಗಿರೋ ವಯಸ್ಸಾದಂಗೆ ಆಗಿದೆ. ನಿಮಗೆ ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ, ಅವರೇನೋ ಕೇಳಲ್ಲ ಅಂದರೆ ನಮ್ಗಳಿಗೆ ನಿಮ್ಮ ನೋಡೋಕ್ಕೆ ಅಸಹ್ಯ ಆಗ್ತದೆ. ಇಂಥ ಸಮಯದಲ್ಲಿ ಇನ್ನು ಮೂರನೇ ಮದುವೆ ಆಗಿ ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇತ್ತ ಅಂತ ಕ್ಯಾಕರಿಸಿ ಹೋಗಿದ್ದಾರೆ ಸ್ನೇಹಿತರೆ. ಇನ್ನು ಕಲಾವಿದರ ಕುಟುಂಬದ ಕುಡಿಯಾದರೂ ಇಡೀ ಫ್ಯಾಮಿಲಿಯ ಮರ್ಯಾದೆಯನ್ನು ಕಳೆಯುವಂತೆ ವರ್ತಿಸ್ತಿದ್ದೀರಾ. ನೀವು ನಮ್ಮ ಕುಟುಂಬದಲ್ಲಿ ಇನ್ನಿತರರು ಇದ್ದಾರೆ, ಆದರೆ ಇವರ ಬಗ್ಗೆ ಪ್ರಜ್ಞೆ ಇರಲಿ ಎಂದು ವಿಜಯ್ ಕುಮಾರ್ ಅಭಿಮಾನಿಗಳು ಸದ್ಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು, ಈ ನಟಿ ಬಣ್ಣದ ಲೋಕದಲ್ಲಿ ತೊಡಗಿಸಿಕೊಂಡಿದ್ದ ಸಹಜವಾಗಿ ವನಿತಾ ಕೂಡ ಚಿಕ್ಕ ವಯಸ್ಸಿನ ನಾಯಕಿಯಾಗಿ ಅಭಿನಯಿಸಿದ್ರು ಸ್ನೇಹಿತರೆ. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀತಿಗಾಗಿ ಚಿತ್ರದಲ್ಲಿ ಕೂಡ ಈಕೆ ನಾಯಕಿ ನಟಿಯಾಗಿ ಕೂಡ ಅಭಿನಯಿಸಿದ್ದಾರೆ. ಹಾಗೆ ಕಾಂಚನಗಂಗಾ ಚಿತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ, ಮತ್ತು ಲಕ್ಷ್ಮಣ ಚಿತ್ರವನ್ನು ಕೂಡ ಅಭಿನಯಿಸಿದ್ದಾರೆ ಈ ನಟಿ. ಹೌದು ಸ್ನೇಹಿತರೆ, ಹಾಗಾದರೆ ಈ ನಟಿ ಮಾಡಿರೋ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ.